ಬಾಯ್ಕಾಟ್ ಕಾಶ್ಮೀರ ಫೈಲ್ಸ್ ಏನೋ ಸಮಥಿಂಗ್ ಒಂದು ಪೋಸ್ಟ್ ಅನ್ನ ಯಾರೋ ಹಾಕೊಂಡು ನನ್ನ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಸೊ ಈ ಪೋಸ್ಟ್ಗೂ ಮತ್ತೆ ಇದನ್ನ ಎಡಿಟ್ ಮಾಡಿರ್ತಕ್ಕಂಥ ರಣಹಿಡಿಗಳಿಗೆ ನಾನು ಹೇಳ್ತಾ ಇದ್ದೀನಿ, ನಾವು ಅಪ್ಪನ ಗುಡ್ದವರು ಈ ತರ ಚಿಲ್ಲರೆ ಕೆಲಸ ಮಾಡ್ಕೊಂಡು ಆಟ ಆಡೋಂಥವ್ರಲ್ಲ. ಈ ರೀತಿ ಫೇಕ್ ಪೋಸ್ಟ್ ಎಡಿಟ್ ಮಾಡಿಕೊಂಡು ನಾವೇನಾದರೂ ಪೋಸ್ಟ್ ಹಾಕಿದ್ರೆ ಅದಕ್ಕೆ ಆನ್ಸರಬಲ್ ಇದ್ರೆ ನಮ್ಗೇನಲ್ಲ ಉತ್ತರ ಕೊಡೋಕ್ಕಾದ್ರೆ ನಾವು ಹಾಕೋತೀವಿ, ಅದನ್ನ ಪೋಸ್ಟ್ ಹಾಕ್ತೀವಿ ನಾವು. ಆದರೆ ಈ ರೀತಿ ಎಡಿಟೆಡ್ ಪೋಸ್ಟ್ಗಳನ್ನೆಲ್ಲ ಒಟ್ಟು ನಾವು ಹಾಕ್ಕೊಂಡು ಜನರಲ್ಲಿ ಗೊಂದಲ ಮೂಡಿಸ್ತಕ್ಕಂಥ ಕೆಲಸವನ್ನು ಒಂದಷ್ಟು ಜನ ಮಾಡ್ತಾ ಇದ್ದೀರಾ. ಆಮೇಲೆ ಸಾಕಷ್ಟು ಜನ ಆ ಪೋಸ್ಟನ್ನೇ ಹಾಕ್ಕೊಂಡು ತುಂಬ ಕೆಟ್ಟದಾಗಿ ಕಮೆಂಟ್ ಸೆಕ್ಷನ್ಗಳನ್ನು ಬರ್ಕೊಂಡು, ಮೊನ್ನೆ ಒಬ್ರು ನಿಂಗಪ್ಪ ಅನ್ನೋರು ಒಂದು ಪೋಸ್ಟ್ ಹಾಕಿದ್ರು, ಬಹಳ ಚೆನ್ನಾಗಿತ್ತು. ಅವಿದ್ಯಾವಂತರು ಯಾರಪ್ಪ ಇವತ್ತಿನ ದಿನಗಳಲ್ಲಿ ಅಂತ ತಂದ್ರೆ, ಯಾರು ಓದಿಲ್ಲ ಅವರೆಲ್ಲ ನಿಜವಾದ ಅವಿದ್ಯಾವಂತರು. ಸತ್ಯ ಯಾವುದು ಸುಳ್ಳು ಯಾವುದು ಎರಡನ್ನು ಪರಾಮರ್ಶೆ ಮಾಡೋ ಅಂತ ಸ್ವಾತಂತ್ರ್ಯವನ್ನು ಕಳ್ಕೊಂಡಿರ್ತಕ್ಕಂಥವ್ರು ನಿಜವಾದ ಅವಿದ್ಯಾವಂತರು. ಸೊ ಅಂತ ಅವಿದ್ಯಾವಂತಿಕೆಯನ್ನು ತೋರಿಸ್ಕೊಂಡು ಎಡಿಟ್ ಮಾಡಿಕೊಂಡು ಇದಾರೆ ಒಂದಷ್ಟು ಜನ. ಇವತ್ತು ಕರ್ನಾಟಕದ ಪರಿಸ್ಥಿತಿ ಏನಾಗ್ತಾ ಇದೆ, ಆಮೇಲೆ ವಿಷಯ ಕರೆಕ್ಟಾಗಿ ಇಟ್ಕೊಳ್ಳಿ, ನಾನು ಯಾವುದೋ ಮೂವಿ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಬುದ್ಧಿ ಬಂದಾಗ್ಲಿಂದ, ಇದು ಅತಿಶಯೋಕ್ತಿ ಅಂತ ತಂದ್ರು ನೀವು ಅನ್ಕೊಳ್ಳಿ ತೊಂದರೆ ಇಲ್ಲ, ನಾನು ಬುದ್ಧಿ ಬಂದಾಗಿಂದ ಬಂಗಾರದ ಮನುಷ್ಯ ಬಹುಶಃ ನಾನು ನೋಡಿದ ಪ್ರಥಮ ಕನ್ನಡ ಚಿತ್ರ ಅಣ್ಣವ್ರದ್ದು. ಅದು ಬಿಟ್ಟರೆ ಮೊನ್ನೆ ಯುವರತ್ನ, ಗರುಡಗಮನ, ಋಷಭ ವಾಹನ, ಈ ಚಿತ್ರದವರೆಗೂ ನಾನು ನೋಡಿದ ಕನ್ನಡ ಚಿತ್ರಗಳನ್ನೇ ಮಾತ್ರ. ಕಾಶ್ಮೀರಿ ಫೈಲ್ಸ್ ಅಲ್ಲ, ನೀವು ಅಮೆರಿಕಾ ಫೈಲ್ಸ್ ಬಂದ್ರು ನಾನು ಯಾವ ಭಾಷೆ ಚಿತ್ರ, ಅದು ನನ್ನ ಪರ್ಸನಲ್ ವ್ಯೂಸ್. ನನಗೆ ಅದು ಬೇಕಾಗುವಿಲ್ಲ, ನನಗೆ ಅವಶ್ಯಕತೆನೂ ಇಲ್ಲ, ನನಗೆ ಅದರ ಅವಶ್ಯಕತೆ ಇಲ್ಲ. ಇದು ಗಮನದಲ್ಲಿರಲಿ. ಮೊದಲನೇದಾಗಿ ಇದು ನನ್ನ ಅಭಿಮಾನ, ಇದು ನನ್ನ ವೈಯಕ್ತಿಕ ಪಾಯಿಂಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಫೈಲ್ಸೋ ಇನ್ನೊಂದೋ ಏನೋ ಯಾವುದೋ ಒಂದು ರಾಜ್ಯದ ಸಮಸ್ಯೆಯನ್ನ ನೀವು ಭಾರತದ ಉಳಿದ ಎಲ್ಲಾ ರಾಜ್ಯದ ಸಮಸ್ಯೆ ಅನ್ನೋ ರೀತಿ ಬಿಂಬಿಸ್ಕೊಂಡು ಯಾರೋ ಒಬ್ಬ ಕಮೆಂಟ್ ಹಾಕವನೆ ಈ ನಂದು ಫೇಕ್ ಲಾಕ್ ಓಪನ್ ಮಾಡಮ್ಮ ಈ ಪೋಸ್ಟನ್ನ, ಅಂದ್ರೆ ನಾನು ಏನೋ ಪೋಸ್ಟ್ ಹಾಕಿದ್ದೀನಿ ಅಂತ ಹೇಳಿ ಏನೋ ಫೇಕ್ ಎಡಿಟ್ ಮಾಡಿಕೊಂಡು ಈ ರೀತಿ ಅನಾವಶ್ಯಕವಾಗಿ ಕಿತ್ತೋದು ಆಟ ಆಡ್ತಾ ಇರ್ತಕ್ಕಂಥವ್ರು. ಒಂದು ನಿಮ್ಮಂತ ರಣಹೇಡಿಗಳು ನನ್ನ ಮಕ್ಕಳು ಯಾರು ಇಲ್ಲ. ನಿಮ್ಗೆ ಯಾಕೆ ರೂಪೇಶ್ ರಾಜಣ್ಣನೇ ಬೇಕಾಗ್ತಾರೆ, ಯಾಕೆ ನಾವು ಹೋರಾಟ ಮಾಡೋ ಸಾಧ್ಯ ಇಲ್ವಾ, ಬೇಕಾಗಿಲ್ವಾ ನಿಮ್ಗೆ? ಅದ್ಯಾರು ಇದಾರಲ್ಲ ಒಂದು ನಾಲ್ಕೈದು ಜನ ಪೇಜ್ಗಳು, ಎಂತೆಂಥ ಪೋಸ್ಟ್ಗಳನ್ನ ಎಡಿಟ್ ಮಾಡಿಕೊಂಡು ಯಾವುದೋ ದೇಶದಲ್ಲಿ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ಗಳು, ಸೇತುವೆಗಳನ್ನೋ ಇನ್ನೊಂದು ಯಾವ್ದನ್ನೋ ಅದನ್ನ ನಮ್ಮ ಸರ್ಕಾರ ಮಾಡ್ತು ಅಂತೇಳಿ ಫೇಕ್ ಪೋಸ್ಟ್ ಹಾಕುವಂತ ರಣಹೇಡಿ ನನ್ನ ಮಕ್ಕಳು ನಾವು ಕನ್ನಡದವರಲ್ಲ, ಕನ್ನಡಿಗರಲ್ಲ. ಫಸ್ಟ್ ಆಫ್ ಆಲ್ ನಾನಂತೂ ಅಲ್ಲವೇ ಅಲ್ಲ, ನಾನು ಬರೆದ್ರೆ ನೇರವಾಗಿ ಬರೀತೀನಿ, ನೇರವಾಗಿ ಹಾಕ್ತೀನಿ. ಏನಾದ್ರು ಇದ್ರೆ ವಿಷಯ ನಾನು ಹಾಕಿದ್ರೆ ನನ್ನ ಪೋಸ್ಟ್ ಅಲ್ಲೇ ಇರುತ್ತೆ. ಎರಡನೇದು ಎಡಿಟ್ ಮಾಡಿಕೊಂಡು ಆ ಒಂದು ಪೋಸ್ಟನ್ನು ಅನಾವಶ್ಯಕವಾಗಿ ಜನರಲ್ಲಿ ಗೊಂದಲ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಲ್ಲ. ಇರೋ ಪೋಸ್ಟನ್ನು ಸುಳ್ಳು ಹಬ್ಬಿಸಿ ಇವತ್ತು ಏನಾಗಿದೆ ಗೊತ್ತಾ, ಕರ್ನಾಟಕದ ಪರಿಸ್ಥಿತಿ ಸತ್ಯ ಹೇಳ್ತೀನಿ ಕೇಳ್ರಿ. ಇವತ್ತು ಜನಗಳು ಸತ್ಯ ಸುಳ್ಳು ಯಾವುದು ಅಂತನ್ನೋದನ್ನ ತಾವು ಯೋಚನೆ ಮಾಡೋ ಅಂತ ಒಂದು ಸ್ವಾತಂತ್ರ್ಯವನ್ನು ಕಳ್ಕೊಳ್ಳೋ ರೀತಿ ಒಂದು ವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿ ಜನರಲ್ಲಿ ಒಂದು ಗೊಂದಲಗಳನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದು. ನಿಮಗೆ ಒಂದು ಹೇಳ್ತೀನಿ ಕೇಳಿ, ನಾನು ಅಭಿಮಾನದಿಂದ ಹೇಳ್ತಾ ಇದ್ದೀನಿ ಕೇಳಿ. ಜೇಮ್ಸ್, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು ಜೇಮ್ಸ್ ಬರ್ತಾ ಇದೆ. 5,000 ಟಿಕೆಟ್ ಆಗಲಿ, 10,000 ರೂಪಾಯಿ ಟಿಕೆಟ್ ಆಗಲಿ, ಬೆಳಗ್ಗಿಂದ 3 ಶೋ ಅಲ್ಲ, ಆ ಸಿನಿಮಾ ಎತ್ತಂಗಡಿ ಆಗೋವರೆಗೂ ಬೇಕಾದ್ರೆ ಚಿತ್ರ ನೋಡ್ತೀನಿ ಹೊರತು ನನಗೆ ಇನ್ನೊಂದು ಕಾಶ್ಮೀರ ಫೈಲ್ಸು ಅದ್ಯಾವುದು ಅಮೆರಿಕಾ ಫೈಲ್ಸ್ ಬಂದರು ನನಗೆ ಬೇರೆ ಭಾಷೆ ಚಿತ್ರಗಳು ನನಗೆ ಅವಶ್ಯಕತೆ ಇಲ್ಲ, ನಾನು ನೋಡೋದಿಲ್ಲ, ನನಗೆ ಬೇಕಾಗಲ್ಲ. ಇದು ನನ್ನ ಅಭಿಮಾನ, ಇದು ನನಗೆ ಬಿಟ್ಟಿದ್ದು. ಇದು ಯಾವನು ಪ್ರಶ್ನೆ ಮಾಡೋ ಅಂತ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ನಾನು ಮಾತಾಡ್ತಿರಲಿಲ್ಲ ಬಂದು ಈ ವಿಷಯವನ್ನು. ಇವತ್ತು ಎಷ್ಟು ಅಸಭ್ಯವಾಗಿ ಕೆಟ್ಟದಾಗಿ ಸುಳ್ಳಾಗಿ ಆ ಪೋಸ್ಟ್ಗಳನ್ನು ಹಾಕ್ಕೊಂಡು ಅಸಭ್ಯವಾಗಿ ಬರೆದಿದ್ದೀರಾ. ಆದರೆ ಒಂದಷ್ಟು ಜನರು ಪೋಸ್ಟ್ ನೋಡಿದೆ, ಅಲ್ಲಿ ಕೆಲವರು ಇಂಜಿನಿಯರ್ ಏನು ಒಳ್ಳೊಳ್ಳೆ ಎಜುಕೇಶನ್ ಮಾಡಿರ್ತಕ್ಕಂಥವ್ರು, ಆ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ಪೋಸ್ಟ್ ಹಾಕ್ಕೊಂಡು ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ಯಾವನೊಬ್ಬ ಬರೆದಿದ್ದಾನೆ ಪಾಕಿಸ್ತಾನಕ್ಕೆ ಹೋಗು ಅಂತ ಹೇಳಿ. ಲೇ ಹಲ್ಕಟ್, ನೀನು ನಿಮ್ಮಪ್ಪ ನಿಮ್ಮ ತಾತಂದ್ರು ಪಾಕಿಸ್ತಾನದಲ್ಲಿ ಹುಟ್ಟಿರ್ಬೇಕು, ನಿಮ್ಮ ಕುಟುಂಬ ಪಾಕಿಸ್ತಾನದಲ್ಲಿ ಹುಟ್ಟಿರ್ಬೇಕು, ಮಕ್ಕಳ ಹೋಗಿ ನೀವು ಬೇಕಾದ್ರೆ ಪಾಕಿಸ್ತಾನದಲ್ಲಿ ಬೆಳಗಿನ ಸಂಜೆ ತನಕ ಅವ್ರು ಹಂಡು ತೊಳ್ಕೊಂಡಿರಿ. ನೀವು ನಮ್ಮಂಥವ್ರಿಗೆಲ್ಲ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳೋದಕ್ಕೆ ನಿಮ್ಮಂಥ ದರಿದ್ರ ಕ್ರೂರ ಮನಸ್ಥಿತಿಯವರು ಇವತ್ತು ಕರ್ನಾಟಕ ಭಾರತದ ಭವಿಷ್ಯವನ್ನು ಹಾಳು ಮಾಡ್ತಾ ಇರ್ತಕ್ಕಂಥವ್ರು ಕಚಡಗಳು ತಗೊಂಬಂದು.